ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮುಂದಿನ ಚಿತ್ರ ಚಕ್ರವ್ಯೂಹ. ಈ ಚಿತ್ರನ ಡೈರೆಕ್ಟ್ ಮಾಡ್ತಿರೋರು ತಮಿಳ್ ಸಿನಿಮಾ ಖ್ಯಾತಿಯ ಎಂ ಸರವಣನ್ ಅವರು. ತುಂಬ ಗ್ಯಾಪ್ ನಂತರ ಪುನೀತ್ ಅವರು ನೆಕ್ಸ್ಟ್ ವರ್ಷ ಎರಡು ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಅದರಲ್ಲಿ ಮೊದಲನೇದು ಚಕ್ರವ್ಯೂಹ. ನಾನು ಏನಕ್ಕಪ್ಪ ಇವಾಗ ಚಕ್ರವ್ಯೂಹ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದೊಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ. ಏನು ಅಂತ ಹೇಳಿದ್ರೆ, ಚಿತ್ರ ಇನ್ನೂ ರಿಲೀಸೂ ಆಗಿಲ್ಲ, ಆಡಿಯೋ ಲಾಂಚ್ ಕೂಡ ಆಗಿಲ್ಲ. ಅವಾಗಲೇ ಚಿತ್ರದ ಆಡಿಯೋ ರೈಟ್ಸ್ ಮತ್ತು ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಬರೋಬ್ಬರಿ 14 crore ಸೇಲ್ ಆಗಿದೆ. ಹೌದು, 14 crore. ನನ್ನ ಪ್ರಕಾರ ಮೋಸ್ಟ್ ಪ್ರೊಡ್ಯೂಸರು ಆಲ್ರೆಡಿ ಪ್ರಾಫಿಟ್ ಮಾಡಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಚಿತ್ರನ ಪ್ರೊಡ್ಯೂಸ್ ಮಾಡ್ತಿರೋರು ಲೋಹಿತ್ ಅನ್ನೋರು. ಅಷ್ಟೇ ಅಲ್ಲ, ಇನ್ನು ಸ್ವಲ್ಪ ದಿವಸದಲ್ಲೇ ಚಿತ್ರದ ಆಡಿಯೋ ಲಾಂಚ್ ಕೂಡ ಮಾಡ್ತಾರೆ. ಈ ಆಡಿಯೋ ಲಾಂಚ್ನ ಸ್ಪೆಷಲ್ ಗೆಸ್ಟು ತಮಿಳ್ ಸೂಪರ್ ಸ್ಟಾರ್ ಸೂರ್ಯ ಅವ್ರು ಬರ್ಬೋದು ಅಂತ ಸುದ್ದಿ ಇದೆ. ಅದೆಷ್ಟು ನಿಜ ಎಷ್ಟು ಸುಳ್ಳು ಅಂತ ಇನ್ನೂ ಟೀಮ್ ಅವ್ರು ಕನ್ಫರ್ಮ್ ಮಾಡಬೇಕು. ಸೊ ಚಕ್ರವ್ಯೂಹ ನಮ್ಮ ಪುನೀತ್ ರಾಜ್ಕುಮಾರ್ ಅವರ 24th ಚಿತ್ರ. ಈ ಚಿತ್ರದಲ್ಲಿ ರಚಿತಾ ರಾಮ್ ಅವರು ಹೀರೋಯಿನ್ ಆಗಿ ನಡೆಸ್ತಿದ್ದಾರೆ. ನಾನು ನಿಮಗೆ ಇದೇ ಥರ ಈ ಫಿಲ್ಮ್ ಬಗ್ಗೆ ಮತ್ತು ಮತ್ತಷ್ಟು ಸಿನಿಮಾ ಬಗ್ಗೆ ಸುದ್ದಿ ಕೊಡ್ತಾನೆ ಇರ್ತೀನಿ. ಆದರೆ ನೀವು ನಮ್ಮ ಚಾನಲ್ ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಈ ಚಾನಲ್ನ ನೀವು ನೋಡ್ತಾ ಇದ್ದೀರಾ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಜಾಸ್ತಿ ನೋಡಿ. ಥ್ಯಾಂಕ್ ಯು.